ನನ್ಗೋಸ್ಕರ ಏನು ಹೇಳ್ಬೇಡಿ ನೀವು. ಅವ್ರಿಗೆ ನನ್ ಜೊತೆ ಹೇಗಿರ್ಬೇಕು ಅನ್ಸುತ್ತೋ ಹಾಗೆ ಇರ್ಲಿ ಅವರು. ಆದ್ರೆ ಅವ್ರಿಗೆ ಒಂದ್ ವಿಷಯ ಹೇಳಿ, ನನ್ನ ಅಪ್ಪ ಅವನ ಹತ್ರ ದುಡ್ಡಿಲ್ಲ ರೀ. ಈಗ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡೋದು? ಅವ್ರ ಕೋಪ ನನ್ ಮೇಲೆ ತಾನೇ ಇರೋದು. ಅವ್ರಿಗೆ ಇಷ್ಟ ಇಲ್ದೇ ಇರುವಾಗ ನಾನು ಈ ಮನೆಗೆ ಬಂದೆ. ಹೌದು, ಆದ್ರೆ ನಂಗೆ ಏನ್ ಮಾಡ್ಬೇಕನ್ಸುತ್ತೋ ಮಾಡ್ಲಿ. ಅವರು ನನ್ನ ಬಾಯಿಂದ ಒಂದ್ ಮಾತು ಕೂಡ ಹೇಳಲ್ಲ. ಮದುವೆ ಆದ ನಂತರ ಇಷ್ಟೆಲ್ಲ ಆಗುತ್ತೆ ಅಂತ ಯಾವತ್ತು ಅನ್ಸಿರ್ಲಿಲ್ಲ ನೋಡು. ಮಾಮನಿಗೆ ನನ್ ಮೇಲೆ ಕಾಳಜಿ ಇದೆ. ಅವ್ರೇನ್ ಮಾಡ್ಬೇಕು ಅಂತ ನೋಡ್ತಾರೆ. ನನ್ನ ಭಕ್ತನ ಮನಸ್ಸು ನೋಯಿಸಿದಾಳೆ ಅವಳು. ಅದರ ಲೆಕ್ಕಾಚಾರ ಪೂರ್ತಿಯಾಗಿ ತೀರಿಸೋ ಹಾಗೆ ಮಾಡ್ತೀನಿ. ಚಿಂತೆ ಮಾಡಬೇಡ, ನನ್ನ ಗಮನ ಇದೆ.